ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ನೋಡೋಣ ಇವತ್ತಿನ ವ್ಲಾಗಲ್ಲಿ ಸೆಕೆಂಡ್ ಡೇ ಹಾಸ್ಪಿಟಲಲ್ಲಿ ಏನೆಲ್ಲ ಆಯಿತು ಆ್ಯಂಡ್ ನನ್ನ ಡೆಲಿವರಿ ಯಾವ ರೀತಿ ಆಯಿತು ಅಂತ. ಇಷ್ಟೊತ್ತಿಗೆ ಆಗಲೇ ಒಂದು ದಿವಸದ ಮೇಲೆ ಒಂದು ಎರಡು ಅವರ್ ಆಗಿತ್ತು ಅನಿಸುತ್ತೆ. ಅದಾದಮೇಲೆ ನನಗೆ ಕಾಂಟ್ರಾಕ್ಷನ್ಸ್ ಬರ್ತಾನೆ ಇತ್ತು. ಅವ್ರಿಗೆ ಎಷ್ಟು ಕಾಣಿಸ್ತಿತ್ತು ಅಷ್ಟರ ಮಟ್ಟಿಗೆ ನಂಗೆ ನೋವಾಗ್ತಾ ಇರಲಿಲ್ಲ, ಬಟ್ ಒಂದು ಮಟ್ಟಿಗೆ ನೋವಾಗ್ತಾ ಇತ್ತು. ಸ್ವಲ್ಪ ಹೆದರಿದ್ದೆ ನಾನು ಆಗಲೇ. ಈ ಟೈಮಲ್ಲಿ ನನಗೆ ಸ್ವಲ್ಪ ಟೆನ್ಷನ್ ಸ್ಟಾರ್ಟ್ ಆಗಿತ್ತು. ಏನಂತ ಅಂದರೆ, ಯಾವ ಟೈಮಲ್ಲಿ ನಾನು ಗಿವ್ ಅಪ್ ಮಾಡಬೇಕು ಅಂದರೆ, ನಾರ್ಮಲ್ ಡೆಲಿವರಿಗೆ ಮಾಡಿಸ್ಕೊಳಕ್ಕೆ ಅಂತ ನಂಗೆ ಇಷ್ಟ, ಬಟ್ ಯಾವ ಟೈಮಲ್ಲಿ ನಾನು ಹೇಳಬೇಕು ಅವ್ರಿಗೆ ಇಲ್ಲ ನಂಗೆ ಸಿ ಸೆಕ್ಷನ್ ಮಾಡಿ ಅಂತ, ಅಥವಾ ಅವ್ರು ನನಗೆ ಯಾವ ರೀತಿಯಾಗಿ ಹೇಳ್ತಾರೆ, ನಾನು ಕಾನ್ಷಿಯಸ್ ಆಗಿರ್ತೀನ ಅವ್ರು ಹೇಳಿದ್ದನ್ನೆಲ್ಲ ಕೇಳಿಸ್ಕೊಳಕ್ಕೆ, ಈ ರೀತಿಯಾದ ಒಂದು ಥಾಟ್ ಪ್ರಾಸೆಸ್ ನನ್ನ ತಲೆನಲ್ಲಿ ನಡೀತಾ ಇತ್ತು. ಆ್ಯಂಡ್ ಇದ್ರ ಜೊತೆಗೆ ಅವರು ಏನೆಲ್ಲ ಮಾಡಿದ್ರು ಅಂದರೆ, ನಂದು ಇಂಡ್ಯೂಸ್ಡ್ ಆಗಿತ್ತು ಈ ಒಂದು ಡೆಲಿವರಿ. ಇಂಡ್ಯೂಸ್ಡ್ ಅಂದರೆ ಏನು, ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಹಾಸ್ಪಿಟ್ಲಲ್ಲಿ, ಯು ಎಸ್ ಡಾಕ್ಟರ್ಸ್ ಜೊತೆ ನಾನು ಯಾವ ಥರ ಏನೋ ಕಮ್ಯುನಿಕೇಟ್ ಮಾಡ್ತಾ ಇದ್ದೆ, ಈ ಒಂದು ಎಕ್ಸ್ಪೀರಿಯೆನ್ಸ್ನ ನಾನು ಕೂತ್ಕೊಂಡು ಮಾತಾಡಿಕೊಂಡು ಇನ್ನೊಂದು ವಿಡಿಯೋನಲ್ಲಿ ಶೇರ್ ಮಾಡ್ತೀನಿ. ಬಟ್ ಅವತ್ತು ಹಾಸ್ಪಿಟ್ಲಲ್ಲಿ ಏನೆಲ್ಲ ನಡೀತು ಅಂತ ಈ ವಿಡಿಯೋನಲ್ಲಿ ನೀವು ನೋಡ್ಬೋದು. ಈಗ ಅವ್ರು ಏನು ಮೆಷಿನ್ ಸೆಟಪ್ ಮಾಡ್ತಾ ಇದ್ದಾರಲ್ವಾ, ಅದರಿಂದ ನನಗೆ ಪೇನ್ ಕಿಲ್ಲರ್ಸ್ನ ಕೊಡೋದಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ರು. ಯಾಕಂದರೆ ನನಗೆ ಬೆನ್ನಲ್ಲಿ ಸ್ವಲ್ಪ ನೋವು ಸ್ಟಾರ್ಟ್ ಆಗಿಬಿಟ್ಟಿತ್ತು. ಆ್ಯಂಡ್ ಈ ಒಂದು ಪೇನ್ ಕಿಲ್ಲರ್ ಕೊಡೋದ್ರ ಬದಲು ನಾನು ಎಪಿಡ್ಯೂರಲ್ ಕೊಡಿ ಅಂತ ಕೇಳ್ತಾ ಇದ್ದೆ. ಬಟ್ ಅವ್ರು ಹೇಳಿದ್ರು ಇಲ್ಲ, ನಿನಗೆ ಕಾಂಟ್ರಾಕ್ಷನ್ಸ್ ಜೋರಾಗಾದಮೇಲೆ ಕೊಡ್ಬೋದು, ಬಟ್ ಈಗ ಸದ್ಯಕ್ಕೆ ಈ ಪೇನ್ ಕಿಲ್ಲರ್ ತಗೋ ಅಂತ. ಯಾವ ಪೇನ್ ಕಿಲ್ಲರ್ ಅಂತ ಇವಾಗ ನನಗೆ ಮರ್ತೋಗ್ಬಿಟ್ಟಿದೆ, ನಾಪಿಸ್ಕೊಂಡು ನೆಕ್ಸ್ಟ್ ಒಂದು ವಿಡಿಯೋನಲ್ಲಿ ಹೇಳ್ತೀನಿ. ಇಷ್ಟೊತ್ತಿಗಾಗಲೇ ವಿಡಿಯೋ ಮಾಡೋ ಜೋಶ್ ಹೋಗಿತ್ತು, ಆದರೆ ರಾಮ್ಗಿನ್ನ ಜೋಶ್ ಇತ್ತು. ಇವಾಗ ಶ್ವೇತಾ ಇಲ್ಲ ಪಿಲ್ಲೊಲ್ಲ ಪೈನ ಪಿಲ್ಲೊಲ್ಲು ಪಿಲ್ಲೊಲ್ಲ ಪೈನ ಪಿಲ್ಲೊಲ್ಲು ಇಸ್ಕೊನಿ. ಹೌ ಆರ್ ಯು ಡೂಯಿಂಗ್ ಶ್ವೇತಾ? ವೈ ಡೋಂಟ್ ಯು ಟೆಲ್? ಒಂದೇ ಕಡೆ ನೋಡ್ತಾ ಇದೆ, ಯಾಕೆ ನೋಡ್ತಾ ಇದೆ ಅಂತ ಗೊತ್ತಿಲ್ಲ. ಓ ಮೈ ಗಾಡ್, ಇಕ್ಕಡ ಶ್ವೇತಾ ಕಾಂಟ್ರಾಕ್ಷನ್ಸ್ ಸ್ಮೈಲ್ ಶ್ವೇತಾ ಫಾರ್ ದ ವಿಡಿಯೋ. ಯು ವಿಲ್ ಡೂ ಎನಿಥಿಂಗ್ ಫಾರ್ ದ ವಿಡಿಯೋ. ಸೊ ಒಂದು ಕಡೆ ನನಗೆ ಕಾಂಟ್ರಾಕ್ಷನ್ ಸ್ಟಾರ್ಟ್ ಆಗಿದೆ, ಅದು ಬೆನ್ನಿಂದ. ಬಟ್ ಇವರಿಲ್ಲಿ ನಂಗೆ ಊಟಕ್ಕೆ ಏನೆಲ್ಲ ಕೊಟ್ಟಿದ್ದಾರೆ ನೋಡಿ, ಒಂದು ಚಾಕ್ಲೇಟ್ ಕುಕ್ಕಿ ಕೊಟ್ಟಿದ್ದಾರೆ, ಆ್ಯಂಡ್ ಅದ್ರ ಜೊತೆಗೆ ಹಣ್ಣುಗಳೆಲ್ಲ ಕೊಟ್ಟಿದ್ದಾರೆ, ಪೈನಾಪಲ್ ಎಲ್ಲ, ಆ್ಯಂಡ್ ಸ್ವಲ್ಪ ಯುನೋ ಪಿಜ್ಜಾ ನೋಡಿ, ಬಿಕಾಸ್ ನನಗೆ ಜೆಸ್ಟೇಷನಲ್ ಡಯಾಬಿಟೀಸ್ ಇತ್ತಲ್ವಾ. ಸೊ ಲುಕ್ ಎಟ್ ದ ಪಿಜ್ಜಾ ಕ್ವಾಂಟಿಟಿ, ಇಟ್ ಇಸ್ ಸೋ ಸ್ಮಾಲ್ ಆ್ಯಂಡ್ ಎಷ್ಟು ನೀಟಾಗಿ ಕ್ಯಾಲರೀಸ್ ಎಲ್ಲ ಬರ್ದು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಐಸ್ ಕ್ರೀಮ್ ಕೊಟ್ಟಿದ್ದಾರೆ. ಎಲ್ಲಾದರೂ ನೋಡಿದ್ದೀರಾ ನೀವು ಹಾಸ್ಪಿಟ್ಲಲ್ಲಿ ಐಸ್ ಕ್ರೀಮ್ ಕೊಡೋದು? ಐಸ್ ಕ್ರೀಮ್ ಆ್ಯಂಡ್ ದೆನ್ ಹಾಲು ಕೊಟ್ಟಿದ್ದಾರೆ. ಆಮೇಲೆ ನಾನು ಒಂದು ಸ್ವಲ್ಪ ಸ್ಯಾಂಡ್ವಿಚ್ನ ಆರ್ಡರ್ ಮಾಡ್ಕೊಂಡಿದ್ದೆ. ಇದಿಷ್ಟರಲ್ಲೂ ನಾನು ತಿಂದಿದ್ದು ಆ ಸ್ಯಾಂಡ್ವಿಚ್ ಮಾತ್ರ, ಅದರಲ್ಲೂ ಚೀಸ್ನ ತೆಗ್ದು ಆಚೆ ಹಾಕಿದ್ದೆ ನಾನು. ಸ್ವಲ್ಪನೂ ಇಂಟ್ರೆಸ್ಟ್ ಇರಲಿಲ್ಲ ನನಗೆ. ಊಟ ಮಾಡೋದ್ರೊಳಗಡೆ ನನ್ನ ಕಾಂಟ್ರಾಕ್ಷನ್ಸ್ ಜಾಸ್ತಿ ಆಗಿತ್ತು. ಆ್ಯಂಡ್ ಅದಾದಮೇಲೆ ನಾನು ಫುಲ್ ಫ್ಲ್ಯಾಟ್. ಇನ್ಮೇಲಿಂದ ವಿಡಿಯೋನಲ್ಲಿ ನಿಮಗೆ ಗೊತ್ತಾಗುತ್ತೆ. ಇವಾಗ ಎಪಿಡ್ಯೂರಲ್ ತಗೊಂಡಿದ್ದೀನಿ, ಯಾಕೆ ಗೊತ್ತಾ? ಸಿಕ್ಕಾಪಟ್ಟೆ ಕಾಂಟ್ರಾಕ್ಷನ್ಸ್ ಆಯ್ತು ನನಗೆ, ನಾಲ್ಕು ಸಲ. ಓ ಮೈ ಗಾಡ್, ಸಿಕ್ಕಾಪಟ್ಟೆ ಪೇನ್ಫುಲ್. ನಾನು ಹಂಗೆ ಎಪಿಡ್ಯೂರಲ್ ಅಂತ ಕೇಳಿಸ್ತಾ ಇದ್ದೆ. ಸೊ ನನ್ನ ಫ್ರೆಂಡ್ಸ್ ಹೇಳ್ಕೊಟ್ಟಿದ್ರು ನನಗೆ, ನಿಂಗೆ ನೋವಾದರೆ ಎಪಿಡ್ಯೂರಲ್ ತೊಗೊಂಡ್ಬಿಡು ಅಂತ. ಸೊ ಅದಕ್ಕೆ ತೊಗೊಂಡ್ಬಿಟ್ಟೆ. ಆ್ಯಂಡ್ ಇವಾಗ ಎಪಿಡ್ಯೂರಲ್ ತೊಗೊಂಡ್ಮೇಲೆ ಏನೂ ತಿನ್ನೋಕ್ಕಾಗೋದಿಲ್ಲ, ಲೈಕ್ ಊಟ ಏನು, ಲೈಕ್ ಲಿಟ್ರಲಿ ಬರೀ ಐಸ್ ತಿನ್ಬೋದು. ಇದು ಅಷ್ಟೇ, ಐ ನಿಮ್ಗೆ ಕಾಣಿಸ್ತಿದೆ ಅಷ್ಟೇ, ಇದ್ರ ಥರ ಐಸ್ ಕ್ರೀಮ್ ಥರ, ಬಟ್ ಇದರಲ್ಲಿ ಲಿಟ್ರಲಿ ಏನೂ ಇಲ್ಲ. ಸೊ ಇದನ್ನು ತಿಂತಾ ಇದ್ದೀನಿ ಇವಾಗ. ರಾಮ್ ಮಾತ್ರ ಚೆನ್ನಾಗಿ ಊಟ ಮಾಡ್ತಾ ಇದ್ದಾನೆ. ಇಲ್ಲಿಂದ ವಿಡಿಯೋ ಇನ್ನ ಇಂಟ್ರೆಸ್ಟಿಂಗ್ ಆಗುತ್ತೆ. ಶೋ ವಿ ಸಿಂಬಲ್. ಶ್ವೇತಾ ಅವರೇ, ಹೌ ಆರ್ ಯು? ಇಲ್ಲ ವಿಡಿಯೋದಲ್ಲಿ ಬಟನ್ ಇದೆ ತೋರ್ಸು. ಇಲ್ಲಿ ನಾವೇ ಕಂಟ್ರೋಲ್ ಮಾಡ್ಕೋಬಹುದು ಎಷ್ಟು ನಮಗೆ ಎಪಿಡ್ಯೂರಲ್ ಬೇಕಂತ. ಈ ಬಟನ್ ಒತ್ತಿದ್ರೆ
ಜಾಸ್ತಿ ಅನಸ್ತೀಶಿಯಾ ತರ ಅನಸ್ತೀಶಿಯಾ ಅಲ್ಲ ಅದು ಎಪಿಡ್ಯೂರಲ್ ಅದು ಹೋಗುತ್ತೆ ಕಾಲಿಗೆ ಮತ್ತೆ ಹೊಟ್ಟೆಯಿಂದ ಕೆಳಗಡೆ ಭಾಗಕ್ಕೆ. ಐ ಡೋಂಟ್ ನೋ ನಮ್ಮ ಅಮ್ಮ ಅವರೆಲ್ಲ ಹೆಂಗೆ ಇದನ್ನ ತಡ್ಕೊಂಡ್ರು ಅಂತ, ಬಿಕಾಸ್ ಅವ್ರಿಗೆಲ್ಲ ಎಪಿಡ್ಯೂರಲ್ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ. ಈ ಟೈಮಿಗಾಗಲೇ ಡಾಕ್ಟ್ರ್ ಎಲ್ಲ ಬಂದುಬಿಟ್ಟು ಓಕೆ ಡಿಫ್ರೆಂಟ್ ಡಿಫ್ರೆಂಟ್ ಡೈರೆಕ್ಷನಲ್ಲಿ ಕೂರಿಸ್ಬೇಕು ಬಿಕಾಸ್ ಮಗು ಹಾರ್ಟ್ ಬೀಟ್ನ ಅವರು ಮಾನಿಟರ್ ಮಾಡ್ತಾಯಿದ್ರು. ಏನೋ ವೇರಿಯೇಷನ್ಸ್ ಆಗ್ತಾ ಇರಲಿಲ್ಲ, ಬಟ್ ಅವರೇ ಅದು ಇದು ಏನೇನೋ ಟ್ರೈ ಮಾಡ್ತಾಯಿದ್ರು. ನನಗಂತೂ ಏನೂ ಗೊತ್ತಾಗ್ತಾ ಇರಲಿಲ್ಲ. ನನ್ನ ಡೆಲಿವರಿ ಎಕ್ಸ್ಪೀರಿಯನ್ಸ್ ವಿಡಿಯೋನಲ್ಲಿ ಕ್ಲಿಯರಾಗಿ ಹೇಳ್ತೀನಿ ನನಗೆ ಯಾವ ಥರ ಒಂದು ಫೀಲ್ ಆಯಿತು ಅಂತ. ಎಸ್, ಇದು ನಿಮಗೆ ಒಂದು ಫೈನಲ್ ಕ್ಲಿಪ್ಪಿಂಗ್, ಯಾಕಂದರೆ ಈಗ ಆದ ತಕ್ಷಣ ನಮ್ಮ ನೀವು ನೋಡೋದು ನನ್ನ ಮಗು ಹುಟ್ಬಿಟ್ಟಿತ್ತು. ಸೊ ಅವರು ನರ್ಸ್ ಎಲ್ಲಿ ಏನಿದ್ದಾರೆ ಹಿಂದೆಗಡೆ ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ, ಬಿಕಾಸ್ ಡಾಕ್ಟರ್ಸ್ ಇವಾಗ ರೆಡಿಯಾಗಿ ನನ್ನ ಮಾತಾಡಿಸ್ಕೊಂಡು ಹೋದರು. ಸದ್ಯಕ್ಕೆ ನಾವು ಮಗುನ ಪುಷ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ದಾರೆ. ಅದಕ್ಕೆ ರಾಮ್ ನನಗೆ ಫುಲ್ ಚಿಯರ್ ಮಾಡೋದಕ್ಕೆ ಅಂತ ಏನೋ ಕೈಯೆಲ್ಲ ವಾರ್ಮ್ ಮಾಡ್ತಾ ಇದ್ದಾನೆ. ನನಗಿಲ್ಲಿ ತುಂಬ ಸ್ವಲ್ಪ ಚಳಿನೂ ಇರ್ತಾ ಇತ್ತು. ಈಗ ಒಂದು ಅಮೇಝಿಂಗ್ ಮೂಮೆಂಟ್ ನಿಮಗೆ, ಅದನ್ನು ನಾನು ಶೇರ್ ಮಾಡ್ತೀನಿ, ನೀವು ನೋಡಿ ಯಾವ ರೀತಿಯಾಗಿತ್ತು ನನ್ನ ಒಂದು ಎನರ್ಜಿ ಮಗು ಹುಟ್ಟಿದ್ಮೇಲೆ. ಪಪ್ಪಾಯಲ್ಲಿ ಸುಮ್ಮನೆ ಮಿಕ್ಕಿ ಮಿಕ್ಕಿ ನೋಡ್ತಾ ಇದ್ದಾಳೆ ನೋಡು ನಾವು. ಎಸ್, ಎರಡು ದಿವಸ ಅಂತ ಹೇಳಿದ್ರು, ಬಟ್ ಒಂದೂವರೆ ದಿವಸಕ್ಕಿಂತ ಕಮ್ಮಿನಲ್ಲೇ ಮಗು ಹುಟ್ಟಿತ್ತು. ನೀವು ನೋಡ್ಬೋದು ಮಗುವಿನ ಸೆಟಪ್ ಕೂಡ ರೆಡಿ ಆಗಿದೆ ಇಲ್ಲಿ. ಆ್ಯಂಡ್ ನರ್ಸ್ ಮಗುನ ಇಡ್ತಾ ಇದ್ದಾರೆ ಅಲ್ಲಿ. ಆ್ಯಂಡ್ ರಾಮ್ ಇಸ್ ಸೋ ಎಕ್ಸೈಟೆಡ್. ಆ ಒಂದು ಮೊಮೆಂಟ್ನ ನಾನು ಮತ್ತು ರಾಮ್ ಮರೆಯೋದಕ್ಕೆ ಆಗೋದಿಲ್ಲ. ಈ ವಿಡಿಯೋನಲ್ಲಿ ಸದ್ಯಕ್ಕೆ ಹಾಸ್ಪಿಟ್ಲಲ್ಲಿ ಏನೆಲ್ಲ ಆಯಿತು ಅಂತ ನಿಮಗೆ ತೋರಿಸ್ದೆ ಅಲ್ವಾ. ಅಲ್ಲಿ ನೋಡಿ ಮಗುನ ಯಾವ ರೀತಿಯಾಗಿ ಸ್ವಾಡಲ್ ಮಾಡಬೇಕು ಆಗಲೇ ನರ್ಸ್ ಎಲ್ಲನೂ ಹೇಳ್ಕೊಡ್ತಾ ಇದ್ದಾರೆ ರಾಮ್ಗೆ. ವಿಡಿಯೋದ ಕೊನೆಗೆ ಯಾರೆಲ್ಲ ಬಂದಿದ್ದೀರಾ ನಿಮಗೆಲ್ಲ ಒಂದು ವಿಷಯ ಹೇಳಬೇಕು. ಸೊ ನನಗೆ ನಾರ್ಮಲ್ ಡೆಲಿವರಿ ಆಯಿತಾ ಅಂದರೆ ವಜೈನಲ್ ಡೆಲಿವರಿ ಆಯಿತಾ ಅಥವಾ ಸಿ ಸೆಕ್ಷನ್ ಅಂದರೆ ಸಿಜೇರಿಯನ್ ಆಯಿತಾ ಅಂತ ನಿಮಗೆಲ್ಲ ಒಂದು ಕುತೂಹಲ ಇತ್ತಲ್ವಾ. ಎಸ್, ನನಗಾಗಿದ್ದು ನಾರ್ಮಲ್ ಡೆಲಿವರಿ ಆಯಿತಾ, ಅಂದರೆ ವೆಜೈನಲ್ ಬರ್ತ್ ಅಂತ ಕರೀತಾರೆ ಇಲ್ಲಿ. ಸೊ ಎರಡು ನಾರ್ಮಲೇ ನನ್ನ ಪ್ರಕಾರ, ಏನೋ ಅದಾದರೆ ಒಂದು ಇದಾದರೆ ಒಂದು ಇಲ್ಲ. ಆಲ್ಮೋಸ್ಟ್ ನಾನು ಇನ್ನು 1 ಮಿನಿಟ್ ಒಳಗಡೆ ನಾನು ಪಾಪುನ ಪುಷ್ ಮಾಡಿರಲಿಲ್ಲ ಅಂದಿದ್ರೆ ನನಗೆ ಅದು ಸಿ ಸೆಕ್ಷನ್ ಆಗ್ತಾಯಿತ್ತು. ಸಂಹವ್ ಲಾಸ್ಟಲ್ಲಿ ನಾನು ಎನರ್ಜಿ ತೊಗೊಂಡು ಪುಷ್ ಮಾಡಿದೆ. ಇನ್ನೊಂದು ಡೀಟೇಲಾಗಿ ಹೇಳ್ದೆ ಅಲ್ವಾ ನಿಮಗಾಗ್ಲೇ, ಒಂದು ವಿಡಿಯೋ ಮಾಡ್ತೀನಿ ಕೂತ್ಕೊಂಡು ಮಾತಾಡೋಣ ಯಾವ ರೀತಿಯಾಗಿತ್ತು ಒಂದು ಎಕ್ಸ್ಪೀರಿಯೆನ್ಸ್ ಇಲ್ಲಿ ಆ್ಯಂಡ್ ನಾನು ಯಾವ ಥರ ಎಲ್ಲ ಮಾಡಬೇಕಾಗಿತ್ತು ಅಂತ. ಸೊ ಇವಾಗ ನಾವು ಪಾಪು ಜೊತೆ ಇದ್ದೀವಿ, ನಮ್ಮನ್ನು ಇನ್ನೊಂದು ರೂಮ್ಗೆ ಶಿಫ್ಟ್ ಮಾಡ್ತಾರೆ, ಅಲ್ಲಿಂದ ನಾವು ಮನೆಗೆ ನನ್ನ ಮಗಳನ್ನ ಕರ್ಕೊಂಡು ಬರ್ತೀವಿ. ಆ ವಿಡಿಯೋನ ನಿಮ್ಮ ಜೊತೆ ಆದಷ್ಟು ಬೇಗ ಶೇರ್ ಮಾಡ್ತೀನಿ. ನೀವೆಲ್ಲ ನಿನ್ನೆ ನನ್ನ ವಿಡಿಯೋ ನೋಡಿ ನನಗೆ ಧೈರ್ಯವಾಗಿರು ಅಂತ ಹೇಳಿದ್ರಲ್ಲ, ನನಗೆ ಆ ದಿನ ಕೂಡ ಅಷ್ಟೇ ನೀವೆಲ್ಲ ಧೈರ್ಯವಾಗಿ ಇರು ಅಂತ ಹೇಳಿರೋ ಥರ ಅನ್ನಿಸ್ತು. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಸೊ ಫೈನಲಿ ನನ್ನ ಮುಖ ಹೀಗಿತ್ತು ಪಾಪುನ ಕರ್ಕೊಂಡು ಬಂದಮೇಲೆ. ಇಂಟ್ರೆಸ್ಟ್ ಇದ್ದರೆ ಹೇಳಿ, ನನ್ನ ಡೆಲಿವರಿ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಆಲ್.